ಪ್ರಕೃತಿ ಮುಂದೆ ಯಾರು ಕೂಡ ದೊಡ್ಡವರಲ್ಲ. ಈ ಸಮುದ್ರ ಕೊರತೆಯಿಂದ ಮಧ್ಯರಾತ್ರಿನೂ ಕೂಡ ಎಷ್ಟೊತ್ತಿಗೆ ಪ್ರವಾಹ ಬರುತ್ತೋ ಏನಾಗುತ್ತೋ ಅಂತ ಹೇಳಿ ಜನ ಒಂಥರ ಆತಂಕದಲ್ಲಿದ್ದಾರೆ. ಮೊನ್ನೆ ಒಂದು ವಾರದ ಕೆಳಗೆ ಇದ್ದಕ್ಕಿದ್ದಂಗೆ ಅತಿವೃಷ್ಟಿಯಾದಾಗ ಗೌರವಾನ್ವಿತ ನಮ್ಮ ಶಾಸಕರು ಗುರುರಾಜ್ ಗಂಟೆವಳ್ಳಿ ಅವರು ಬೆಂಗಳೂರಿನಲ್ಲಿದ್ದರು. ಅಲ್ಲಿಗೆ ಅರ್ಧ ಕರೆದೆ ಅಲ್ಲಿನ ಮೀಟಿಂಗ್ ಅನ್ನ ಬಿಟ್ಟು ಇಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದು ಕೂಡ ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಸಂದರ್ಭ ನಾನು ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ಬೋಟ್ ಅಂಡ್ ಫಿಷರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಬಂದಿದ್ದಾರೆ, ಗೌರವಂತ ಎಡಿಸಿ ಅವರು ಬಂದಿದ್ದಾರೆ, ಇತರ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಆದ್ಯತೆ ಮೇರೆಗೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲಿ ಏನಾಗಬೇಕು. ಸೊ ಆ ದೃಷ್ಟಿಯಿಂದ ಈಗಾಗಲೇ ಕೇಂದ್ರಕ್ಕೂ ಕೂಡ ಮನವಿಯನ್ನು ಮಾಡಿದ್ರು. ನಾಳೆ 26ನೇ ತಾರೀಕು ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ. ಅವ್ರು ಬಂದು ಇನ್ಸ್ಪೆಕ್ಷನ್ ಆದ್ಮೇಲೆ ಇಲ್ಲಿ ಪ್ರಪೋಸಲ್ ಏನು ಗ್ರೈನ್ಸ್ ಹಾಕುವಂತ ವಿಚಾರದಲ್ಲಿ ಇನ್ನು ಪ್ರಪೋಸಲ್ ಸಬ್ಮಿಟ್ ಮಾಡ್ತಾರೆ. ಆದಷ್ಟು ಬೇಗ ನಾನು ಕೇಂದ್ರದಿಂದ ಅದನ್ನ ಹಣವನ್ನು ಬಿಡುಗಡೆ ಮಾಡಿಸುವಂತ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರದ ಸಹಕಾರದಿಂದ ಬಿಡುಗಡೆ ಮಾಡಿಸುವಂತ ಪ್ರಯತ್ನ. ಮತ್ತೆ ನಿನ್ನೆನೂ ಕೂಡ ಬೋಟ್ ಅಂಡ್ ಫಿಷರಿ ಮಿನಿಸ್ಟರ್ ನಮ್ಮ ಭಟ್ಕಳದ ವೈದ್ಯ ಮನ್ಕಳ ವೈದ್ಯ ಅವರ ಕೂಡ ಫೋನಲ್ಲಿ ಮಾತಾಡಿದ್ದೀನಿ. ಹಾಗಾಗಿ ಸರ್ಕಾರ ಬದಲಾವಣೆ ಆಗಿರ್ಬೋದು, ಅದರ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಸರ್ಕಾರ ಇದ್ರು ಕೂಡ ಎಲ್ಲ ಒಟ್ಟಾಗಿ ಅವರೆಲ್ಲರ ಸಹಕಾರದಿಂದ ನಾವು ನಮ್ಮ ಅಧಿಕಾರಿಗಳು ಆದಷ್ಟು ಬೇಗ ಶಾಶ್ವತವಾದಂತಹ ಪರಿಹಾರವನ್ನು ಕೊಡಲಿಕ್ಕೆ ಏನಾಗಬೇಕು ಅದಕ್ಕೆ ಕೊಡೋ ಪ್ರಯತ್ನ. ಹಿಂದೆ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಿದ್ದಾಗ ಇಲ್ಲಿ ಮೀನುಗಾರಿಕೆ ಬಂದರೂ ಆಗಬೇಕು ಅಂತ ಹೇಳಿದಾಗ 36 ಕೋಟಿ ವೆಚ್ಚವನ್ನು ಮಾಡಿ 54 ಕೋಟಿಯನ್ನು ವೆಚ್ಚ ಮಾಡಿ ಆ ಟೈಮಲ್ಲಿ ಬಂದರು ಕೂಡ ಮಾಡ್ಕೊಳ್ತೀವಿ. ಈಗ ಅದನ್ನು ಮುಂದುವರಿಸುವಂತಹ ಕೆಲಸಕ್ಕೆ ಮತ್ತೆ 80 ಕೋಟಿಯನ್ನ ಫೈನಾನ್ಸ್ ಇಂದ ಕ್ಲಿಯರ್ ಆಗಿ ಟೆಂಡರು ಕೂಡ ಈಗ ಆಲ್ರೆಡಿ ಆಗಿದೆ. ಹಾಗೆ ನಮ್ಮ ಗೌರವಯುತ ಮಂತ್ರಿಗಳಿಗೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ. ಅದಕ್ಕೂ ಕೂಡ ಏನು ಮಧ್ಯ ನಿರ್ಮಾಣ ಏನಾಗ್ತಾ ಇದೆ ಅದರ ಮುಂದುವರೆದ ಕಾಮಗಾರಿಯನ್ನು ರಾಜ್ಯ ಸರ್ಕಾರದಿಂದ 80 ಕೋಟಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ. ಅದನ್ನು ಬೇಗ ಹಣ ಬಿಡುಗಡೆ ಮಾಡಬೇಕು, ಆ ಗುತ್ತಿಗೆದಾರರಿಗೆ ಕೆಲಸ ಮಾಡುವಂತ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಮಂತ್ರಿಗಳಿಗೆ ಸರ್ಕಾರಕ್ಕೆ ನನ್ನ ಈ ಸಂದರ್ಭದಲ್ಲಿ ನಾನು ನಮ್ಮ ಶಾಸಕರು ಒತ್ತಾಯವನ್ನು ಮಾಡಿದೆ. ತುಂಬ ಧನ್ಯವಾದ.